ಹಲೋ, ನಾನು ಭಾರತಿ. www.learnlikeachildon.blogspot.com ನಿಂದ ಇವತ್ತು ನಾವು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ 2018-19 ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನುವಂತಹ ಘಟಕವನ್ನು ವಿವರವಾಗಿ ಚರ್ಚೆ ಮಾಡಿ ಉತ್ತಮವಾದಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೀವಿ. ಸೊ ಈ ಘಟಕಕ್ಕೆ ನಮ್ಮ ಇಲಾಖೆಯಿಂದ ಅಥವಾ ಎಸ್ ಎಸ್ ಎಲ್ ಸಿ ಮಂಡಳಿ ಪರೀಕ್ಷಾ ಮಂಡಳಿಯಿಂದ ನಿಗದಿತವಾಗಿರುವಂಥ ಅಂಕಗಳು 3. ಈ 3 ಅಂಕಗಳನ್ನು ನಾವು 2+1 ಕಾಂಬಿನೇಷನ್ನಲ್ಲಿ ಡಿವೈಡ್ ಮಾಡಿದ್ದೀವಿ. ಈಗಾಗಲೇ ಇದನ್ನು ನಾವು ಬ್ಲೂ ಪ್ರಿಂಟ್ ಜೊತೆಗೆ ಕಾನ್ಸೆಪ್ಟ್ ವೈಸ್ ಆಬ್ಜೆಕ್ಟಿವ್ಸಲ್ಲೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಸೊ 2 ಅಂಕದ ಒಂದು ಪ್ರಶ್ನೆ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಿಳುವಳಿಕೆಯ ಮೇಲೆ, 1 ಅಂಕದ ಒಂದು ಎಮ್ ಸಿ ಕ್ಯೂ ಅಥವಾ 1 ಮಾರ್ಕ್ ಕ್ವಶನ್ ಕೂಡ ಬರಬಹುದು. ಈಗ 1 ಮಾರ್ಕ್ ಕ್ವಶನ್ ಅಥವಾ ಎಮ್ ಸಿ ಕ್ಯೂವನ್ನು ಸ್ವಲ್ಪ ಹೊತ್ತು ನೆಗ್ಲೆಕ್ಟ್ ಮಾಡೋಣ, ಕೇವಲ 2 ಅಂಕದ ಪ್ರಶ್ನೆಯ ಮೇಲೆ ನಾವು ಫೋಕಸ್ ಮಾಡೋಣ. ಓಕೆ, ಈ ರೀತಿ ನಾವು 2 ಅಂಕದ ಪ್ರಶ್ನೆಯನ್ನು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಪಾಠದಲ್ಲಿ ಬರುವಂತಹ ಮುಖ್ಯ ಪರಿಕಲ್ಪನೆಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಫಸ್ಟ್ ಕಾನ್ಸೆಪ್ಟ್ಸ್. ಕಾನ್ಸೆಪ್ಟಲ್ಲಿ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಸರ್ಕಲ್, ವೃತ್ತದ ವಿಸ್ತೀರ್ಣ ಮತ್ತು ವೃತ್ತದ ಸುತ್ತಳತೆ ಮೊದಲೇ ಕಾನ್ಸೆಪ್ಟ್ ಬರುತ್ತೆ. ಓಕೆ, ನೆಕ್ಸ್ಟು 2 ಕಾನ್ಸೆಪ್ಟ್, ಏರಿಯಾ ಆಫ್ ಸೆಕ್ಟರ್ ಆ್ಯಂಡ್ ಏರಿಯಾ ಆಫ್ ಸೆಗ್ಮೆಂಟ್. ಒಂದು ವೃತ್ತದಲ್ಲಿ ವೃತ್ತಖಂಡ ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವಂಥ ಪರಿಕಲ್ಪನೆ 2. ನೆಕ್ಸ್ಟು ಏರಿಯಾ ಆಫ್ ಕಾಂಬಿನೇಷನ್ ಆಫ್ ಪ್ಲೇನ್ ಫಿಗರ್, ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣ. ಸೊ ಈ 3 ಪರಿಕಲ್ಪನೆಗಳು ಇಲ್ಲಿದ್ದಾವೆ. ಈ 3 ಪರಿಕಲ್ಪನೆಗಳಿಂದ ಪ್ರಶ್ನೆಗಳನ್ನು ಹೇಗೆ ಸೆಳೆಯಬಹುದು, ಬರ್ಕೋಬಹುದು ಅನ್ನೋದನ್ನು ಇವತ್ತು ನಾವು ವಿಶೇಷವಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಈ ಪಾಠ ನೋಡೋದಕ್ಕೆ ತುಂಬ ಕಾಂಪ್ಲಿಕೇಟೆಡ್, ತುಂಬ ಪೇಜ್ಗಳಲ್ಲಿ ಇದೆ, ಆದರೆ ಕೊಟ್ಟಿರುವಂಥ ಅಂಕಗಳು ಕೇವಲ 3. ಸೊ ಈ 3 ಅಂಕಗಳನ್ನು ಇಷ್ಟು ದೊಡ್ಡ ಘಟಕಕ್ಕೆ ನಮ್ಮ ಬುಕ್ಕನ್ನು ಪ್ರಿಂಟ್ ಮಾಡೋರು, ತಯಾರು ಮಾಡೋರು ಕೊಟ್ಟಿದ್ದಾರೆ ಅಂದರೆ ಖಂಡಿತ ಸುಮ್ಮನೆ ಅಂತೂ ಕೊಟ್ಟಿರೋದಿಲ್ಲ. ಅದ್ರ ಹಿಂದೆ ಏನಾದ್ರೂ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಏನು, ಯಾಕೆ ಇಷ್ಟು ದೊಡ್ಡ ಘಟಕಕ್ಕೆ 3 ಅಂಕಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ವಿವರವಾಗಿ ಚರ್ಚೆ ಮಾಡೋಣ. ಜೊತೆಗೆ ಈ ಪಾಠದಲ್ಲಿರುವಂಥ ಲೆಕ್ಕಗಳನ್ನು ನೋಡಿದ್ರೆ ತುಂಬ ಸಂಕೀರ್ಣವಾದಂಥ ಲೆಕ್ಕಗಳಿದ್ದಾವೆ ಅಂತ ನಮಗೆ ಅನ್ನಿಸ್ತದೆ, ಬಟ್ ಆ ರೀತಿಯಾದಂಥ ಲೆಕ್ಕಗಳು ಅದರಲ್ಲಿಲ್ಲ. ಒಂದು ಕ್ಲೂ ಇದೆ, ಅತ್ಯಂತ ಸುಲಭವಾದಂಥ ಲೆಕ್ಕಗಳಿದ್ದಾವೆ. ಈ ಲೆಕ್ಕಗಳನ್ನು ಒಂದಷ್ಟು ಸ್ಯಾಂಪಲ್ ನಾನು ಮಾಡಿ ತೋರಿಸ್ತೀನಿ, ಜೊತೆಗೆ ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಚರ್ಚೆ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಶುರು ಮಾಡೋಣ. ಸ್ನೇಹಿತರೆ, ಈ ಘಟಕದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಸ್ವಲ್ಪ ಪರಿಕಲ್ಪನೆಗಳನ್ನು ಮೂಲಭೂತವಾಗಿ ನೋಡೋಣ. ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಏನಿದೆ ಈ ಘಟಕದ ಹಿಂದೆ ಅನ್ನೋದನ್ನು ನೋಡೋಣ. ಈ ಪೂರ್ತಿ ಘಟಕ ವೃತ್ತದ ವಿಸ್ತೀರ್ಣವನ್ನು ಆಧರಿಸಿ ಇದೆ. ಸೊ ವಿಸ್ತೀರ್ಣ ಅಂದರೆ ಏನು ಅನ್ನೋದು ಇನ್ನೊಂದು ಪ್ರಶ್ನೆ. ವಿಸ್ತೀರ್ಣ ಅಂದರೆ ಜಾಗ. ಸೊ ಇದು ಏನೋ ಒಂದು ನಮ್ಮದು ಏರಿಯಾ ಇದೆ. ಸೊ ಇಲ್ಲಿರುವಂಥ ಎಲ್ಲ ಜಾಗವನ್ನು ನಾವು ವಿಸ್ತೀರ್ಣ ಅಂತ ಕರಿತೀವಿ. ಸೊ ಇದೇ ವಿಸ್ತೀರ್ಣವನ್ನು ಗಣಿತದಲ್ಲಿ ನಾವು ಖಂಡ ಅಂತ ಕರಿತೀವಿ. ಎಲ್ಲಿ ನಮಗೆ ಖಂಡ ಅನ್ನುವಂತಹ ಪದ ಬರ್ತದೋ ಅದು ನಮಗೆ ವಿಸ್ತೀರ್ಣವನ್ನು ತೋರಿಸ್ತದೆ. ಇದು ಮೊದಲು ನೆನ್ಪಿಟ್ಕೊಳ್ಳಿ. ಸೊ ವೃತ್ತದಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿಯೋದು, ವೃತ್ತದಲ್ಲಿ ಎಷ್ಟರ ವಿಸ್ತೀರ್ಣ ಕಂಡುಹಿಡಿತಾರೆ, ಒಂದೇ ತಾನೇ ಇರೋದು ಅಂತ ನೀವು ಅನ್ಕೋಬೋದು. ಇಲ್ಲ, ಒಂದು ವೃತ್ತದ ವಿಸ್ತೀರ್ಣವನ್ನು ಪೂರ್ತಿಯಾಗಿ ಕಂಡುಹಿಡಿಬೋದು, ಇಲ್ಲಿದೆಯಲ್ಲ ಈ ರೀತಿ, ಇಲ್ಲ ಭಾಗವಾಗಿ ಕೂಡ ನಾವು ಕಂಡುಹಿಡಿಬೋದು. ಯಾವ ಭಾಗ ನಮಗೆ ಬೇಕೋ ಆ ಭಾಗವನ್ನು ಮಾತ್ರನೇ ನಾವು ಕಂಡುಹಿಡಿಬೇಕು. ಫಸ್ಟ್ ಇದು ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದು, ಪೂರ್ತಿ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಒಂದು ಸೂತ್ರ ಇದೆ. ಈ ರೀತಿ ತ್ರಿಕೋನಾಕಾರದ ಜಾಗ ನಮಗೆ ವೃತ್ತದಲ್ಲಿ ಸಿಗ್ತದಲ್ಲ, ನೋಡೋದಕ್ಕೆ ತ್ರಿಕೋನ ಸ್ವಲ್ಪ ಆಗಿದೆಯಲ್ವಾ, ಈ ಜಾಗವನ್ನು ಕಂಡುಹಿಡಿಯೋದಕ್ಕೂ ಒಂದು ಸೂತ್ರ ಬೇರೆಯೇ ಇದೆ. ಇನ್ನು ಈ ಖಂಡ ಅಂತ ಹೇಳ್ತೀವಿ, ಈ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೂ ನಾವು ಬೇರೆ ಪ್ಲಾನೇ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲವನ್ನು ನೋಡೋಕ್ಕೂ ಮುಂಚೆ ಒಂದು ವೃತ್ತದ ಈ ರೀತಿಯಾದಂಥ ತ್ರಿಕೋನಾಕಾರವಾಗಿರುವಂಥ ಭಾಗವನ್ನು ಏನಂತ ಕರೀತಾರೆ ಅನ್ನೋದನ್ನು ನೋಡೋಣ. ಓಕೆ, ಫಸ್ಟು ನಮ್ಮ ಹತ್ರ ಒಂದು ವೃತ್ತ ಇದೆ, ವೃತ್ತಕ್ಕೆ ಕೇಂದ್ರ ಇದೆ, ಕೇಂದ್ರವನ್ನು ಓ ಅಂತ ಕರೆಯೋಣ.
ಇದರಲ್ಲಿ ನಾನು ಒಂದು ಜ ಎಳಿತೀನಿ. ಜ ನಿಮಗೆ ಹಿಂದಿನ ಕ್ಲಾಸಲ್ಲಿ ಪರಿಚಯ ಆಗಿದೆ. ಈ ರೀತಿ ನಾನೊಂದು ಜ ಎಳಿತೀನಿ, ಸರಿನಾ? ಈ ಜಾದಿಂದ ಎರಡು ಭಾಗಗಳಾಗಿ ನಮ್ಮ ವೃತ್ತ ಹೋಳಾಯಿತು. ಈಗ ಅಕಸ್ಮಾತ್ ನಾನು ಮದ್ದಿ ಕೆಳದಿದ್ದೆ ಅಂದರೆ ಕರೆಕ್ಟಾಗಿ ಎರಡು ಭಾಗ ಆಗ್ತಿತ್ತು. ನಾನು ಹಂಗೆ ಮಾಡಿಲ್ಲ, ಇರ್ರೆಗ್ಯುಲರ್ ಆಗಿ ಎಳೆದಿದ್ದೀನಿ. ಒಂದು ಕಡೆ ಚಿಕ್ಕದ್ ಮಾಡಿದ್ದೀನಿ, ಒಂದು ಕಡೆ ದೊಡ್ಡದು ಮಾಡಿದ್ದೀನಿ. ಸೊ ಈ ಚಿಕ್ಕ ಜಾಗವನ್ನು ನಾವು ಲಘು ವೃತ್ತಖಂಡ ಅಂತ ಕರಿತೀವಿ, ಸರಿನಾ? ಈ ದೊಡ್ಡ ಜಾಗವನ್ನು ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಸೊ ಈ ಪಾಠದಲ್ಲಿ ಬರೀ ವೃತ್ತಖಂಡ ಅಂತ ನೆನ್ಪಿಟ್ಕೊಳ್ಳಿ. ಈ ಹೆಸರು ಹೇಳದೇ ಇದ್ದರೂ ಪರವಾಗಿಲ್ಲ, ಈ ಜಾಗವನ್ನು ವಿಸ್ತೀರ್ಣ ಅಥವಾ ಖಂಡ ಅಂತ ಕರೀತಾರೆ ಅನ್ನೋದು ನಿಮಗೆ ಗೊತ್ತಾದರೂ ಸಾಕು. ಸೊ ಇದು ಒಂದು ರೀತಿಯಾದಂತಹ ಭಾಗ, ಅಂದರೆ ವೃತ್ತವನ್ನು ಈ ರೀತಿ ಕೂಡ ನಾವು ಭಾಗ ಮಾಡ್ಬೋದು. ಓಕೆ, ಇನ್ನೊಂದು ರೀತಿ ಹೇಗೆ ಮಾಡಬಹುದು? ಇದು ಜ ಹಾಕಿ ನಾವು ಭಾಗಗಳನ್ನು ಮಾಡಿದ್ದೀವಿ, ಇದನ್ನ ನೆನ್ಪಿಟ್ಕೊಳ್ಳಿ. ಜ ಹಾಕಿ ಭಾಗಗಳನ್ನು ಮಾಡೋದು. ಇನ್ನೊಂದು ರೀತಿನೂ ಮಾಡ್ಬೋದು. ಏನು ಅಂದರೆ, ನಾನು ಒಂದು ತ್ರಿಜ್ಯವನ್ನು ಎಳಿತೀನಿ. ಓಕೆ, ಇದು ಓ, ಇದು ಎ. ಇನ್ನೊಂದು ತ್ರಿಜ್ಯವನ್ನು ಕೂಡ ಎಳಿತೀನಿ, ಬಿ. ನೋಡಿ, ಈ ಎರಡೂ ತ್ರಿಜ್ಯಗಳ ಮಧ್ಯದ ಜಾಗ ಇದೆಯಲ್ಲ, ಇದು ನೋಡೋದಕ್ಕೆ ತ್ರಿಕೋನದ ಥರ ಕಾಣಿಸ್ತದೆ, ಬಟ್ ತ್ರಿಕೋನ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ತ್ರಿಕೋನದ ಹಾಗೆ ಕಾಣುವಂತಹ ಈ ಜಾಗ ಎರಡು ತ್ರಿಜ್ಯಗಳ ಮಧ್ಯೆ ಇರೋದ್ರಿಂದ, ಎರಡು ತ್ರಿಜ್ಯಗಳ ನಡುವಿನ ಅಂತರವನ್ನು ತೋರಿಸೋದ್ರಿಂದ ಇದನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಬೇಕು ಈ ಪಾಠ ಶುರು ಮಾಡೋಕ್ಕೂ ಮುಂಚೆನೆ. ಸೊ ತ್ರಿಜ್ಯಾಂತರ ಖಂಡ ಚಿಕ್ಕದಿತ್ತು ಅಂದರೆ ಇದನ್ನು ನಾವು ಲಘು ಅಂತೀವಿ, ದೊಡ್ಡದಿತ್ತು ಅಂದರೆ ಇಲ್ಲಿದೆಯಲ್ಲ ಮುಕ್ಕಾಲು ಭಾಗ ಇಲ್ಲಿದೆ, ಇದನ್ನು ನಾವು ಅಧಿಕ ಅಂತ ಕರಿತೀವಿ. ಸೊ ದಿಸ್ ಈಸ್ ಮೇಜರ್ ಸೆಗ್ಮೆಂಟ್ ಆ್ಯಂಡ್ ದಿಸ್ ಈಸ್ ಮೈನರ್ ಸೆಗ್ಮೆಂಟ್. ಓಕೆ, ನೆಕ್ಸ್ಟು ಇದಿಷ್ಟೇ ಬೇಕಾ ಅಂತ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೇಕು, ಅದು ಏನು ಅಂತ ಒಂದ್ಸಲ ನೋಡ್ಬಿಡೋಣ. ಯಾಕೆಂದರೆ ನಾವು ಒಂದ್ಸಲ ಮೂಲಭೂತ ಪರಿಕಲ್ಪನೆಗಳನ್ನು ನೋಡ್ತಾ ಇದ್ದೀವಿ, ಅದರಲ್ಲಿ ಎಲ್ಲವೂ ನೋಡ್ಕೊಂಬಿಡೋಣ. ಟ್ರಯಾಂಗಲ್ ಹಾಕಿದ್ದೀರಲ್ಲ, ಈ ಪಾಠದಲ್ಲಿ ಟ್ರಯಾಂಗಲ್ ಎಲ್ಲಿ ಬರುತ್ತೆ ಅಂತ ಈಗ ನೋಡಿ. ಇಲ್ಲಿ ಒಂದು ನಾವು ತ್ರಿಜ್ಯಾಂತರ ಖಂಡವನ್ನು ಹಾಕಿದ್ದೀನಿ, ಇದಕ್ಕೊಂದು ಜ ಎಳೆದು ಬಿಡ್ತೀನಿ. ಜ ಎಳೆದ್ರೆ ಈ ಕಡೆದು ಒಂದು ನನಗೆ ಲಘು ವೃತ್ತಖಂಡ ಸಿಗುತ್ತೆ. ಇಲ್ಲಿ ಮಾರ್ಕ್ ಎಲ್ಲ ಡಾರ್ಕ್ ಮಾಡಿಬಿಡ್ತೀನಿ. ನೋಡಿ, ಈ ಡಾರ್ಕ್ ಜಾಗ ಇದೆಯಲ್ಲ, ಲಘು ವೃತ್ತಖಂಡ. ಈ ಲಘು ವೃತ್ತಖಂಡವನ್ನು ಬಿಟ್ಟರೆ ಈ ಲೈನ್ ಇದೆಯಲ್ಲ, ಇದು ಇದು ತ್ರಿಜ್ಯ ಅಲ್ವಾ? ಹೌದು. ಈ ತ್ರಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗಿರೋದು ನಾವು ಒಂದೊಂದು ಸಮಸ್ಯೆಗಳಲ್ಲಿ ಇದೆ ಮುಂದೆ. ಅದಕ್ಕೆ ನಾವು ತಯಾರಿಗೆ ಏನು ಮಾಡ್ಕೊಂಬಿಡೋಣ, ಮೊದಲೇ ವೃತ್ತದ ತ್ರಿಕೋನದ ತ್ರಿಭುಜದ ವಿಸ್ತೀರ್ಣವನ್ನು ಹೆಂಗೆ ಕಂಡುಹಿಡಿಯೋದು ಅನ್ನೋದನ್ನು ನೋಡ್ಕೊಂಬಿಡೋಣ. ಓಕೆ, ಇದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಇತ್ತು ಅಂದರೆ ಇಲ್ಲಿ ನಾವು ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಬಾಹು ಸ್ಕ್ವೇರ್ ಅನ್ನುವಂತಹ ಸೂತ್ರವನ್ನು ಉಪಯೋಗಿಸ್ತೀವಿ. ಅಕಸ್ಮಾತ್ ಇದು ಯಾವುದೋ ಒಂದು 21 cm ಅಂತ ಬಾಹು ಕೊಟ್ಟಿರ್ತಾರೆ, ಅಂಥ ಸಂದರ್ಭದಲ್ಲಿ ರೂಟ್ ತ್ರೀ ಬೈ ಫೋರ್ ಅಂತೂ ಪಕ್ಕ, ಇದು ಎಲ್ಲ ಕಡೆ ಇದನ್ನೇ ಬರೀತೀವಿ. ಇನ್ನು ಬಾಹು ಅಂದರೆ ಬಾಹು ಜಾಗಕ್ಕೆ 21 ಬರೆದು ಅದನ್ನು ವರ್ಗ ಮಾಡ್ಕೊಂಡ್ಬಿಟ್ರೆ ಈ ತ್ರಿಭುಜದ ವಿಸ್ತೀರ್ಣ ನಮಗೆ ಸಿಗುತ್ತೆ. ಇದು ಸಮಬಾಹು ತ್ರಿಭುಜ ಬಂದರೆ. ಇನ್ನು ಲಂಬಕೋನ ತ್ರಿಕೋನ ಬಂದರೆ ಇವೆಲ್ಲವೂ ನಿಮಗೆ ಗೊತ್ತಿರಬೇಕು. ಲಂಬಕೋನ ತ್ರಿಭುಜ ಹೇಗಿರ್ತದೆ, ಸಮಬಾಹು ತ್ರಿಭುಜ ಹೇಗಿರ್ತದೆ ಅಂತ. ಸಮಬಾಹು ತ್ರಿಭುಜದ ಮೂರು ಬಾಹುಗಳ ಉದ್ದ ಅಳತೆ ಒಂದೇ ಆಗಿರ್ತದೆ. ಸೊ ಲಂಬಕೋನ ತ್ರಿಭುಜ ಬಂತು ಅಂದರೆ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ, ಇದು ವಿಸ್ತೀರ್ಣ ಅಂತ ಬರೆದು ಬಿಡೋಣ, ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ಅಂದರೆ ಅರ್ಧ ಪಾದ. ಪಾದ ಅಂದರೆ ಇವಾಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದಾಗ ಎ ಬಿ ಅಂತ ಇದ್ದರೆ ಎ ಬಿ ಪಾದ ಆಗುತ್ತೆ. ಇದನ್ನು ಹಿಂಗೆ ತಿರುಗಿಸಿಟ್ರಿ ಅಂತ ಹೇಳಿದ್ರೆ ಆವಾಗ ಎ ಸಿ ಪಾದ ಆಗುತ್ತೆ, ಸರಿನಾ? ಯಾವುದನ್ನು ಒಂದನ್ನು ಪಾದ ಅಂತ ತಗೋತೀವೋ ಅದನ್ನು ಬಿಟ್ಟು ಇನ್ನೊಂದು ಲಂಬವಾಗಿರುವಂತಹ ಗೆರೆ ಎತ್ತರ ಆಗುತ್ತೆ. ಪಾದ ಇಂಟು ಎತ್ತರ, ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈ ಸೂತ್ರ. ಈ ತ್ರಿಭುಜದ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ನಿಮಗೆ ಬೇಸ್ ಅವರೇ ಬೆಲೆ ಕೊಟ್ಟಿರ್ತಾರೆ, ಎತ್ತರದ ಬೆಲೆಯನ್ನು ಅವರೇ ಕೊಟ್ಟಿರ್ತಾರೆ. ಇವೆರಡರ ಬೆಲೆಯನ್ನು ಗುಣಿಸಿ ಅದನ್ನು ಅರ್ಧ ಮಾಡಿಕೊಂಡ್ವಿ ಅಂದರೆ ನಮಗೆ ಈ ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ. ಇದು ನೀವು ಮೈಂಡಲ್ಲಿ ಇಟ್ಕೋಬೇಕು.
ಇನ್ನು ಇದೇ ಪಾಠದ ಅನೇಕ ಸಮಸ್ಯೆಗಳಲ್ಲಿ, ಅಂದರೆ ಈ ಮೂರನೇ ಕಾನ್ಸೆಪ್ಟ್ ಇತ್ತು ನೋಡಿ, ಅದರಲ್ಲಿ ನಮಗೆ ಒಂದು ವರ್ಗ ಅಥವಾ ಆಯತ ಇಲ್ಲ ನಿಮ್ಮ ಈ ಸಲ ಸಿಲೆಬಸ್ಸಲ್ಲಿ, ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸಂದರ್ಭ ಬರುತ್ತೆ. ಸೊ ಅದನ್ನು ನಾವು ಈಗಲೇ ನೋಡ್ಕೊಂಬಿಡೋಣ. ವರ್ಗದ ವಿಸ್ತೀರ್ಣ ಏನಿದೆ, ವರ್ಗವನ್ನು ಕಂಡುಹಿಡಿತೀವಿ ಮೊದಲು. ವರ್ಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸೈಡ್ ಬಾಹು ಸ್ಕ್ವೇರ್. ಯಾವುದೇ ಒಂದು ಬಾಹು ಕೊಡಲಿ, ಈಗ ಉದಾಹರಣೆಗೆ ಇದನ್ನ ಕೊಟ್ಟರು ಅಂತ ಇಟ್ಕೊಳ್ಳಿ, 10 cm ಅಂತ ಇದು ಒಂದು ಬಾಹುವಿನ ಉದ್ದವನ್ನು ಅವರು ಕೊಟ್ಟರು ಅಂತ ಇಟ್ಕೊಳ್ಳಿ. ಆಗ ನಾನು ಈ ವರ್ಗದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿತೀನಿ ಅಂದರೆ, ಸೈಡ್ ಅಂತ ಇರೋ ಜಾಗಕ್ಕೆ 10 ಹಾಕಿ ಅದರ ವರ್ಗವನ್ನು ಮಾಡ್ಕೋತೀನಿ. ಸೊ ಎಷ್ಟು ಬಂತು? 100. ಹಾಗಾದರೆ ಈ ವರ್ಗದ ವಿಸ್ತೀರ್ಣ 100 cm² ಅಥವಾ 100 ಚದರ ಅಂತ ಕರಿತೀವಿ. ಯಾವಾಗಲೂ ನಾವು 2-dimensional ಪ್ಲೇನನ್ನು, ಸಮತಲವನ್ನು ಚದರದಲ್ಲಿ ಅಳತೆ ಮಾಡ್ತೀವಿ. ನೀವು ಮನೆಯೆಲ್ಲ ಮನೆಗೆ ಟೈಲ್ಸ್ ಹಾಕಬೇಕಾದ್ರೆ, ಫ್ಲೋರಿಂಗ್ ಮಾಡಬೇಕಾದ್ರೆ, ಮನೆ ಕಟ್ಟಿರ್ತಾರೆ ಅವ್ರ ಹತ್ರ ಮಾತಾಡಬೇಕಾದ್ರೆ ಈ ಪದವನ್ನು ಉಪಯೋಗಿಸ್ತೀರಿ. ಎಷ್ಟು ಚದರ ಮನೆ ಕಟ್ಸಿದ್ದೀರಾ, ಎಷ್ಟು ಚದರ ನೀವು ಗ್ರ್ಯಾನೈಟ್ ಹಾಕಿಸ್ತಾ ಇದ್ದೀರಾ, ಟೈಲ್ಸ್ ಹಾಕಿಸ್ತಾ ಇದ್ದೀರಾ ಅಂತ ಜನ ಮಾತಾಡ್ತಿರ್ತಾರೆ. ಸೊ ಯಾವಾಗಲೂ 2-dimensional ಅಳತೆ ಮಾಡಬೇಕು ಅಂತ ಹೇಳಿದ್ರೆ ಚದರ ಅನ್ನುವಂಥ ಪದವನ್ನು ಉಪಯೋಗಿಸ್ಬೇಕಾಗುತ್ತೆ. ಸೊ ಇದು 100 ಚದರ, ಈ ವರ್ಗದ ವಿಸ್ತೀರ್ಣ ಅಲ್ವಾ. ಓಕೆ, ಇವಾಗ ನಾವು ಪಾಠಕ್ಕೆ ಬರೋಣ. ಪಾಠದಲ್ಲಿ 3 ಪರಿಕಲ್ಪನೆಗಳು ಇದ್ದಾವೆ. ಸೊ ಮೊದಲೇ ಪರಿಕಲ್ಪನೆಯಲ್ಲಿ ನೀವೇನು ಮಾಡ್ತೀರಿ ಅಂದರೆ, ಪೂರ್ತಿ ವೃತ್ತದ ವಿಸ್ತೀರ್ಣವನ್ನು, ಅಂದರೆ ಈ ಪೂರ್ತಿ ಜಾಗವನ್ನು ಜೊತೆಗೆ ಈ ಸುತ್ತಳತೆಯನ್ನು, ಅಂದರೆ ಇಲ್ಲಿ ಕೇಂದ್ರ ಇದೆ, ಈ ಪೂರ್ತಿ ವೃತ್ತಕ್ಕೆ ಒಂದು ಕಾಂಪೌಂಡ್ ಥರ ಇದೆಯಲ್ವಾ, ಪರಿಧಿ ಅಂತ ಹೇಳ್ತೀವಿ, ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ, ಇದರ ಉದ್ದವನ್ನು ಕಂಡುಹಿಡಿಬೇಕು. ಸೊ ಒಂದು ಈ ವೃತ್ತದ, ಬರೆದು ಬಿಡೋಣ ಅಲ್ವಾ, ವೃತ್ತದ ವಿಸ್ತೀರ್ಣನಾರು ಕಂಡುಹಿಡಿಬೇಕು ಇಲ್ಲಿ, ಅಥವಾ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ πr² ಅಲ್ವಾ. ಓಕೆ, ಇನ್ನು ವೃತ್ತದ ಪರಿಧಿ ಅಥವಾ ಸುತ್ತಳತೆ, ಇದಕ್ಕೊಂದು ಸೂತ್ರ ಇದೆ, 2πr. ಇವೆಲ್ಲಿಯೂ ಬಂದವು ಅಂತ ನನಗೀಗ ಕೇಳಬೇಡಿ, ಯಾಕೆಂದರೆ ಹಿಂದಿನ ತರಗತಿಗಳಲ್ಲಿ ಇವನ್ನೆಲ್ಲ ನಾವು ತುಂಬ ಡೀಟೇಲ್ ಆಗಿ ಕಲ್ತಿದ್ದೀವಿ. ಸೊ ಇಲ್ಲಿ ಕೇವಲ ನಾವು ಫಾರ್ಮುಲಾಗಳನ್ನು ಉಪಯೋಗಿಸ್ಕೊತಾ ಇದ್ದೀವಿ, ಸೂತ್ರಗಳನ್ನು. ಸೊ ಇದು ತುಂಬ ಫಂಡಮೆಂಟಲ್ ಇದೆ, 5th-6th class ಇದನ್ನು ನೀವು ಕಲ್ತಿರ್ತೀರ. ಅದಕ್ಕೆ ನನ್ನ ಒಂದು ಗೆಸ್ಸಿಂಗ್ ಏನು ಅಂತ ಹೇಳಿದ್ರೆ, ನಮ್ಮ ಕ್ವಶನ್ ಪೇಪರ್ ಸೆಟ್ಟರ್ ಈ 2 ಪರಿಕಲ್ಪನೆಗಳು, ಇನ್ನೂ 2 ಇದ್ದಾವೆ, ಅವುಗಳ ಮೇಲೆ ಪ್ರಶ್ನೆ ಕೇಳ್ಬೋದು ಅಂತ ನನ್ನ ಗೆಸ್ಸಿಂಗ್. ಹಾಗಾದರೆ ಇದನ್ನೇನು ಕಲಿಸ್ತಾ ಇದ್ದೀರಾ, ಇದು ಕಲಿಯೋದೇ ಬೇಡ ಅಂತ ನೀವು ಅನ್ಕೋಬೋದು. ಬಟ್ ಒಂದು ಜಾಣತನ ನಾವೇನು ಮಾಡಬೇಕು, ಮತ್ತು ಕ್ವಶನ್ ಪೇಪರ್ ಸೆಟ್ಟರ್ ಕೂಡ ಏನು ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಕೇಳುವಂತಹ ಪ್ರಶ್ನೆಗಳಲ್ಲಿ ಈ 2 ಕಾನ್ಸೆಪ್ಟನ್ನು ಅವರು ಬಳಸ್ಕೊತಾರೆ. ಸೊ ಯಾರಿಗೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಕ್ಕೆ ಬರಲ್ವೋ, ಯಾರಿಗೆ ವೃತ್ತದ ಪರಿಧಿಯನ್ನು ಕಂಡುಹಿಡಿಯೋದಕ್ಕೆ ಬರಲ್ವೋ, ಅವರಿಗೆ ಈ ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಮತ್ತು ಲಘು ವೃತ್ತಖಂಡ ಅಥವಾ ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೂ ಕೂಡ ಅವರಿಗೆ ಬರೋದಿಲ್ಲ. ಯಾಕೆ ಅಂದರೆ ನಮ್ಮ ಈ 2nd and 3rd ಪರಿಕಲ್ಪನೆಗಳು 1st ಆಧರಿಸೇ ಇದ್ದಾವೆ. ಈಗ ನಿಮಗೆ ಅರ್ಥ ಆಗಿರಬಹುದು, ಇದು ವೃತ್ತದ ವಿಸ್ತೀರ್ಣ, ವೃತ್ತದ ಪರಿಧಿ, ಈ 2 ಪರಿಕಲ್ಪನೆಗಳು. ಮುಂದಿನ ಈ 2 ಪರಿಕಲ್ಪನೆಗಳ ಲೆಕ್ಕಗಳನ್ನು ಮಾಡಬೇಕಾದ್ರೆ ಎಲ್ಲಂದರಲ್ಲಿ ಬಂದು ಸೇರ್ಕೊಂಡ್ಬಿಡ್ತವೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಇವೆರಡೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ 2ರಲ್ಲೂ ನಾವು ಲೆಕ್ಕಗಳನ್ನು ಮಾಡೋದಕ್ಕೆ ಬರೋದಿಲ್ಲ. ಸೊ ಈಗ ಏನು ಮಾಡೋಣ ಅಂತ ಹೇಳಿದ್ರೆ, ಇವೆರಡು ಏನು ಪರಿಕಲ್ಪನೆಗಳು ಅನ್ನೋದನ್ನು ನೋಡ್ಕೊಂಬಿಡೋಣ. ಸೊ ಮೊದಲೇದು ವಿಸ್ತೀರ್ಣವನ್ನು ಏನು ಕಂಡುಹಿಡಿತೀವಿ ಅಂತ ಹೇಳಿದ್ರೆ, ಸೆಕ್ಟರ್, 2 ತ್ರಿಜ್ಯಗಳ ನಡುವಿನ ಅಂತರ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಇದು
ಇದನ್ನು ಕಂಡುಹಿಡಿಯೋದಕ್ಕೆ ಎರಡು ಪರ್ಟಿಕ್ಯುಲರ್ ಸೂತ್ರಗಳು ನಮ್ಮ ಹತ್ರ ಇದ್ದಾವೆ. ಸೊ ಇಲ್ಲಿರುವಂತಹ ಸೂತ್ರಗಳನ್ನೇ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ನೋಡಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಜ್ ಈಕ್ವಲ್ ಟು, ಸೊ ವಿಸ್ತೀರ್ಣ ಬೇಕು ಅಂತ ಹೇಳಿದ್ರೆ ತೀಟ. ತೀಟ ಅಂದರೆ ಈ ಮೂಲೆಯಲ್ಲಿ ಉಂಟಾಗುವಂಥ ಕೋನ. ಕೆಲವು ಸಲ ಅದನ್ನೇ ಪಿ ಅಂತಾರೆ, ಎ ಅಂತಾರೆ, ಏನಂದರೂ ಕೂಡ ಒಂದು ಮೂಲೆ ಒಂದು ಕೋನ. ಡಿವೈಡೆಡ್ ಬೈ 360, ಇದು ಫಿಕ್ಸ್. ಇದ್ರ ಜೊತೆ ಒಂದನ್ನು ಗುಣಿಸ್ತೀನಿ ಏನಪ್ಪ ಅದು ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್. ನೋಡಿ, ವೃತ್ತದ ವಿಸ್ತೀರ್ಣ ಹೋಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮಾಡಬೇಕು ಅಂತ ಹೇಳಿದ್ರೆ ತೀಟ ಡಿವೈಡೆಡ್ ಬೈ 360 ಪೈ ಆರ್ ಸ್ಕ್ವೇರ್. ನೋಡಿ, ಇದೇ ಸೂತ್ರ ಇಲ್ಲಿಗೆ ಅಡ್ಜಸ್ಟ್ ಆಯಿತು. ಇನ್ನು ಈ ಪರಿಧಿಯನ್ನು ಕೂಡ ನಾವು ಉಪಯೋಗಿಸ್ಬೇಕಲ್ವಾ. ಇದನ್ನು ಉಪಯೋಗಿಸೋದಕ್ಕೆ ಇಲ್ಲಿಂದ ಇಲ್ಲಿಗೆ ದೂರ ಇದೆಯಲ್ವಾ, ಹೌದು. ಈ ದೂರಕ್ಕೆ ಅಂದರೆ ಆರ್ಕ್ ಕಂಸ. ಸೊ ಈ ಕಂಸವನ್ನು ಅಥವಾ ಇದರ ಉದ್ದವನ್ನು ಕಂಡುಹಿಡಿಯೋದಕ್ಕೆ ನಾವು ಈ ಸೂತ್ರವನ್ನು ಅಡ್ಜಸ್ಟ್ ಮಾಡ್ತೀವಿ. ಹೇಗೆ? ತೀಟಾ ಡಿವೈಡೆಡ್ ಬೈ 360 ಇಂಟು 2πr. ನೋಡಿ, ಸೊ ಇಲ್ಲಿ ಎರಡೂ ಸೂತ್ರಗಳ ಉಪಯೋಗ ಚೆನ್ನಾಗಿ ಆಯಿತು ನಮಗೆ. ಈಗ ಈ ಮೂರೂ ಪರಿಕಲ್ಪನೆಗಳನ್ನು ಉಪಯೋಗಿಸ್ಕೊಂಡು, ಅಂದರೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು, ವೃತ್ತದ ಪರಿಧಿಯನ್ನು ಕಂಡುಹಿಡಿಯೋದು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು, ಅಥವಾ ಈ ಕಂಸದ ಉದ್ದವನ್ನು ಕಂಡುಹಿಡಿಯುವಂಥದ್ದು, ಅಥವಾ ಒಂದು ವೃತ್ತದಲ್ಲಿ ನಮಗೆ ಕೊಟ್ಟಿರ್ತಾರೆ ಇಲ್ಲಿ ಅರ್ಧ ವೃತ್ತಖಂಡ ಇರ್ಬೋದು ಅಥವಾ ಬರೀ ವೃತ್ತಖಂಡ, ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು, ಇವೆಲ್ಲವನ್ನು ಮಿಕ್ಸ್ ಮಾಡಿ ಇದರಲ್ಲೇ ಒಂದು ತ್ರಿಭುಜ ಹಾಕಿ ಅಥವಾ ಇದರಲ್ಲೇ ಒಂದು ವರ್ಗವನ್ನು ಹಾಕಿ ಅಥವಾ ವರ್ಗದಲ್ಲಿ ವೃತ್ತವನ್ನು ಇಟ್ಟು ಇಂಥ ಆಕೃತಿಗಳ ಮಿಶ್ರಣವನ್ನು ಮಾಡಿ ಅದರಲ್ಲಿ ನಮಗೆ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೂ ಕೂಡ ಕೇಳಬಹುದು. ಸೊ ಈಗ ಉದಾಹರಣೆಗೆ ಇದು ಒಂದು ಸರ್ಕಲ್ ಇದೆ, ಇಲ್ಲಿ ಒಂದು ಚೌಕ ಇದೆ. ನೋಡಿ, ನಿಮಗೆ ಚಿತ್ರದಲ್ಲಿ ಇದಿಷ್ಟೇ ಭಾಗವನ್ನು ಕೊಟ್ಟಿರ್ತಾರೆ, ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಕೇಳ್ತಾರೆ. ನೇರವಾಗಿ ವೃತ್ತ ಕೊಟ್ಟಿದ್ರೆ ಗೊತ್ತಾಗುತ್ತೆ ನಮಗೆ ಇದು ತ್ರಿಜ್ಯಾಂತರ ಖಂಡ ಅಂತ ಗೊತ್ತಾಗುತ್ತೆ ನಮಗೆ. ಬಟ್ ಈ ಚೌಕವನ್ನು ಕೊಟ್ಟು, ಕೇವಲ ಒಂದು ಚೌಕವನ್ನು ಈ ರೀತಿ ಕೊಟ್ಟು ಬರೀ ಒಂದು ಮೂಲೆಯನ್ನು ಈ ರೀತಿ ತೋರಿಸಿದಾಗ ಅದು ವೃತ್ತದ ಒಂದು ಭಾಗ ಅನ್ನೋದು ಕಲ್ಪನೆಯೇ ನಮಗೆ ಬರಲ್ಲ. ಸೊ ಇಂಥ ಪರಿಕಲ್ಪನೆಯನ್ನು ಹಾಕ್ಕೊಂಡು ಲೆಕ್ಕಗಳನ್ನು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಾವು ಯಾವ ರೀತಿಯ ಲೆಕ್ಕಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಈ ಎರಡನೆಯ ಕಾನ್ಸೆಪ್ಟ್ ಮೇಲೆ ಒಂದು ಲೆಕ್ಕ, ಮೂರನೆಯ ಕಾನ್ಸೆಪ್ಟ್ ಮೇಲೆ ಒಂದು ಲೆಕ್ಕ, ಈ ನಾಲ್ಕನೆಯ ಕಾನ್ಸೆಪ್ಟ್ ಅಂದರೆ ಈ ಎರಡೂ ಪರಿಕಲ್ಪನೆಗಳನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ಲೆಕ್ಕ, ಈ ಮೂರು ಲೆಕ್ಕಗಳನ್ನು ಇವತ್ತು ನಾನು ಸ್ಯಾಂಪಲ್ ಆಗಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಇಲ್ಲಿ ಸ್ಯಾಂಪಲ್ಗೆ ನಾನೊಂದು 5 ಲೆಕ್ಕಗಳನ್ನು ತಗೊಂಡಿದ್ದೀನಿ. ಪ್ರತಿಯೊಂದು ಲೆಕ್ಕವೂ ಕೂಡ ಒಂದೊಂದು ವಿಧವಾದ ಪ್ರಶ್ನೆಗೆ ಉದಾಹರಣೆಯಾಗಿದೆ. ಸೊ ಇದನ್ನು ಕುಲಂಕುಶವಾಗಿ ನೋಡಿದ್ರೆ ಇಡೀ ಪಾಠದ ಅರ್ಥ ನಮಗಾಗುತ್ತೆ. ಓಕೆ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯ 6 ಸೆಂಟಿಮೀಟರ್. ಸೊ ವೃತ್ತವನ್ನು ಹಾಕೊಳ್ಳಿ, ತ್ರಿಜ್ಯವನ್ನು ಮಾಡಿ, ಅದು 6 ಸೆಂಟಿಮೀಟರ್ ಉದ್ದ ಅಂತ ತೋರಿಸಿ, ತ್ರಿಜ್ಯಾಂತರ ಖಂಡ ಕೋನ ಇಲ್ಲಿ ಕೇಂದ್ರದಲ್ಲಿರುವಂತಹ ಕೋನವನ್ನು 60 ಡಿಗ್ರಿ ಅಂತ ಮಾರ್ಕ್ ಮಾಡ್ಕೊಳ್ಳಿ, ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಯಾವುದರ ವಿಸ್ತೀರ್ಣ? ತ್ರಿಜ್ಯಾಂತರ ಖಂಡ ಕೋನದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು ಅಲ್ವಾ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ಜಾಗವನ್ನು ನಾವು ಶೇಡ್ ಮಾಡ್ಕೊಳ್ಳೋಣ, ಅಂದರೆ ಇದಿಷ್ಟರ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡಿಬೇಕು. ನೋಡಿ, ಇದು ತ್ರಿಜ್ಯಾಂತರ ಖಂಡ, ಇದರ ವಿಸ್ತೀರ್ಣವನ್ನು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ರೆಡಿ ಸೂತ್ರ ಇದೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಜ್ ಈಕ್ವಲ್ ಟು ಡೈರೆಕ್ಟ್ ಎ ಈಜ್ ಈಕ್ವಲ್ ಟು ತೀಟಾ ಡಿವೈಡೆಡ್ ಬೈ 360 ಇಂಟು ಪೂರ್ತಿ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಸೊ ನಿಮಗಿಲ್ಲಿ ಕೇವಲ ಒಂದು ಪೈ ಗೊತ್ತಿದ್ರೆ ಅಥವಾ ಆರ್ ಗೊತ್ತಿದ್ರೆ ಈ ಕೆಲಸ ಆಯಿತು, ಈ ಲೆಕ್ಕ ಮುಗಿದೇ ಹೋಯಿತು. ಹೇಗೆ ಅಂತೀರಾ?
ಥೀಟಾದ ಬೆಲೆ ಹಾಕ್ತೀರಿ, ಕೋನ 60 ಡಿಗ್ರಿ ಇರುತ್ತೆ, ಡಿವೈಡೆಡ್ ಬೈ 360. ಪೈನ ಬೆಲೆ ಫಿಕ್ಸ್ ಎನಿ ಟೈಮ್ 3.142, ಇಲ್ಲ ಅಂದರೆ 22/7. ಇನ್ನು ಆರ್ನ ಬೆಲೆ 6 cm ಅಂತ ಅವ್ರು ಕೊಟ್ಟಿದ್ದಾರೆ. 6² ಇರೋದ್ರಿಂದ 2 ಸಲ 6 ಬರೆದ್ರೆ ಸಾಕು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರಿ ಅಂದರೆ, ಸರಳ ರೂಪಕ್ಕೆ ತಂದರೆ ಒಂದಷ್ಟು ಆನ್ಸರ್ ಬರುತ್ತೆ, ಆ ಆನ್ಸರೇ ನಿಮ್ಮ ಉತ್ತರ. ನಾನು ಪೂರ್ತಿ ಲೆಕ್ಕವನ್ನು ಮಾಡೋಕ್ಕೆ ಹೋಗೋದಿಲ್ಲ, ನಿಮಗೆ ಐಡಿಯಾ ಕೊಟ್ಟಿದ್ದೀನಿ. ಓಕೆ, ಇನ್ನೊಂದು ಇದೇ ಥರದ ಲೆಕ್ಕ ಟ್ವಿಸ್ಟ್ ಮಾಡಿದ್ದಾರೆ. ಪರಿಧಿಯು 22 cm ಇರುವ, ಇಲ್ಲಿ ಪರಿಧಿ ಅಂದರೆ ಇದು, ಗ್ರೀನಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ ಇವಾಗ ಪರಿಧಿ ಯಾವುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಇದು ಪರಿಧಿ. ಸೊ ಇದು ಎಷ್ಟಿದೆ ಅಂತ ಹೇಳಿದ್ರೆ 22 cm ಇದೆ. ವೃತ್ತ ಚತುರ್ಥಕ ಅಂದರೆ ಒಂದು ವೃತ್ತದಲ್ಲಿ 4 ಭಾಗಗಳನ್ನು ಮಾಡ್ತೀವಲ್ಲ, ಆ 4 ಭಾಗಗಳಲ್ಲಿ 1 ಭಾಗ ಅಂತ. ಈ 1 ಭಾಗ ಹೇಗಾಗುತ್ತೆ ಅಂದರೆ, 2 ವ್ಯಾಸಗಳು ಒಂದನ್ನೊಂದು ಕತ್ತರಿಸೋದ್ರಿಂದ 4 ಭಾಗ ಆಗಿರ್ತದಲ್ವಾ, ಅದಕ್ಕೆ ಇಲ್ಲಿ ಲಂಬಕೋನ ಆಗುತ್ತೆ, ಅದರ ಬೆಲೆ 90 ಡಿಗ್ರಿ ಇರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಇಲ್ಲೂ ಕೂಡ ನಿಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನೇ ಕೇಳಿರೋದ್ರಿಂದ ನೀವು ಇದೇ ಸೂತ್ರನೇ ಬರೀಬೇಕು. a = θ / 360 × π r². ಪ್ರಾಬ್ಲಮ್ ಏನು ಅಂದರೆ, ಕೇವಲ ನಿಮಗೆ ಈ ಕೋನ ಮಾತ್ರ ಗೊತ್ತಿದೆ, ಥೀಟ ಇರೋ ಕಡೆ 90 / 360 ಬರ್ಕೊಳ್ಳೋಕ್ಕೆ ಚಾನ್ಸ್ ಇದೆ, ಬಟ್ ಪೈ ಕೂಡ 22/7 ಅಂತ ಬರೀತೀರ. ಆದರೆ ಆರ್ ಎಲ್ಲಿಂದ ತರೋದು ಅನ್ನೋದು ಒಂದು ಸಮಸ್ಯೆ ಆಗುತ್ತೆ. ಸೊ ಈಗ ನಾನು ನಿಮಗೆ ಮೊದಲು ಹೇಳಿದ್ನಲ್ವಾ, ಆ ಐಡಿಯಾ ಉಪಯೋಗಕ್ಕೆ ಬರುತ್ತೆ. ಏನು ಅಂತ ಹೇಳಿದ್ರೆ, ಪೂರ್ತಿ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು, ವೃತ್ತದ ಪರಿಧಿಯನ್ನು ಕಂಡುಹಿಡಿಯುವಂಥ ಕಾನ್ಸೆಪ್ಟ್ ಮೇಲೆ ನೇರವಾಗಿ ಪ್ರಶ್ನೆಗಳು ಬರಲ್ಲ, ಬಟ್ ಸಂದರ್ಭ ಬಂದಾಗ ಅವುಗಳ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಅದು ಇಲ್ಲಿ ಕೆಲಸ ಮಾಡುತ್ತೆ. ಸೊ ಇವಾಗ ಪರಿಧಿಯ ಉದ್ದ 22 cm ಅವ್ರು ಕೊಟ್ಟಿರೋದ್ರಿಂದ ವೃತ್ತದ ಪರಿಧಿಯನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ನಾವಿಲ್ಲಿ ಬರ್ಕೋಬೇಕಾಗುತ್ತೆ. ವೃತ್ತದ ಪರಿಧಿಯನ್ನು ಕಂಡುಹಿಡ್ಕೊಳ್ಳುವಂತಹ ಸೂತ್ರ ಏನು ಅಂದರೆ, ಪರಿಧಿ = 2πr ಅಲ್ವಾ. ಇಲ್ಲಿ ಪರಿಧಿ ಎಷ್ಟು ಕೊಟ್ಟಿದ್ದಾರೆ ಅವರು, 22 cm ಕೊಟ್ಟಿದ್ದಾರೆ. ಸೊ 2πr, ನಮಗೆ ಆರ್ನ ಬೆಲೆ ಗೊತ್ತಿಲ್ಲ ಅಲ್ವಾ, ಸೊ ಆರನ್ನು ಹಾಗೆ ಬರೀತೀನಿ, 2πಅನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ. 2π ಈ ಕಡೆ ಶಿಫ್ಟ್ ಆಗೋಕ್ಕೂ ಮುಂಚೆ ಪೈನ ಬೆಲೆಯನ್ನು ಬರ್ಕೊಂಬಿಡ್ತೀನಿ. ಹೇಗೆ ಅಂದರೆ, 22 × 22/7 × r. ಸೊ ಈಗ 7 ಅಂಶಕ್ಕೆ ಹೋಗುತ್ತೆ, 2 ಮತ್ತು 22 ಛೇದಕ್ಕೆ ಬರ್ತವೆ. ಇಲ್ಲಿ ಸುಲಭ ರೂಪ ಕಂಟಿನ್ಯೂ ಮಾಡ್ತಾ ಇದ್ದೀನಿ, 22 × 7 / 22 × 2 = r. ಸೊ ಈಗ 22 / 22 ನೇರವಾಗಿ ಕ್ಯಾನ್ಸಲ್ ಆಗುತ್ತೆ, 7 / 2 ಅಥವಾ 3.5 ಅನ್ನುವಂಥದ್ದು ನಮಗೆ ತ್ರಿಜ್ಯ. ಸೊ ಈಗ ನಿಮಗೆ ತ್ರಿಜ್ಯ 3.5 cm ಸಿಕ್ತು, ಕೋನ 90 ಡಿಗ್ರಿ ಸಿಕ್ತು. ಇದೇ ಥರ ಲೆಕ್ಕವನ್ನು ನೀವಿಲ್ಲಿ ಮಾಡಬಹುದು. ಸೊ ಇದು ಒಂದು, ನಾನು ಪೂರ್ತಿ ಲೆಕ್ಕವನ್ನು ಮಾಡಲ್ಲ, ನಿಮಗೆ ಐಡಿಯಾ ಬಂತು ಅಂದ್ಕೊಂಡಿದ್ದೀನಿ. ಇವಾಗ ಆರ್ ಜಾಗಕ್ಕೆ 3.5 × 3.5 ಬರ್ಕೊಂಡು ಸುಲಭ ರೂಪಕ್ಕೆ ತಂದರೆ ಉತ್ತರ ನೇರವಾಗಿ ನಿಮಗೆ ಬರುತ್ತೆ. ಸೊ ಅದು ಬಿಟ್ಟು ಮೂರನೇ ಲೆಕ್ಕವನ್ನು ನಾವು ನೋಡೋಣ. 21 cm ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ಕಂಸವು ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಮಾಡುತ್ತದೆ. ಸೊ 60 ಡಿಗ್ರಿ ಕೋನವನ್ನು ಇಲ್ಲಿ ನಾನು ಬರೆದಿದ್ದೀನಿ. ಹಾಗಾದರೆ ಕಂಸದ ಉದ್ದ ಕಂಡುಹಿಡಿಯಿರಿ. ಕಂಸ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಇದೆಷ್ಟು ಉದ್ದ ಇದೆ ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನೋಡಿ, ಈ ಉದ್ದವನ್ನು ಕಂಡುಹಿಡಿಯೋದಕ್ಕೆ ಮತ್ತೆ ನೇರವಾದ ಸೂತ್ರನೇ ಇಲ್ಲಿದೆಯಲ್ಲ, ಇದೇ ಸೂತ್ರ. πr² ಜಾಗಕ್ಕೆ 2πr ಬರೀಬೇಕು. ಅಷ್ಟು ಬರೆದ್ರೆ ಆನ್ಸರ್ ನಿಮಗೆ ನೇರವಾಗಿ ಬರುತ್ತೆ. ಯಾಕೆ ಅಂದರೆ ಉದ್ದ = ಲೆಂತ್ = ಅಂದರೆ ಈ ಕಂಸದ ಉದ್ದ = θ / 360 × 2
ಪೈ ಆರ್. ಸೊ ಥೀಟಾ ಜಾಗದಲ್ಲಿ 60 ಡಿಗ್ರಿ 360 ಹಾಗೆ ಬರದೆ ಇಂಟು 2 ಪೈ ಹಾಗೆ ಬರ್ಕೊಳ್ಳಿ. ಆರ್ ಅಂದರೆ 21 ಅಷ್ಟು ಬರೆದು ಸುಲಭ ರೂಪಕ್ಕೆ ತಗೊಂಬಂದ್ರಿ ಅಂದರೆ ನಿಮಗೆ ಈ ಕಂಸದ ಉದ್ದ ಸಿಗುತ್ತೆ. ನೇರವಾದಂಥ ಪ್ರಶ್ನೆ, ಏನೂ ತಲೆ ಬಿಸಿ ಮಾಡ್ಕೊಳ್ಳುವಷ್ಟಿಲ್ಲ. ನಾನು ನಿಮಗೆ ಈ ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದ್ದೆ, ಪಾಠ ತುಂಬ ದೊಡ್ಡದಿದೆ. ಆದರೂ ಇದಕ್ಕೆ 3 ಅಂಕಗಳನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ, ನೋಡೋದಕ್ಕೆ ಪಾಠಗಳಲ್ಲಿ ತುಂಬ ಲೆಕ್ಕಗಳಿದ್ದಾವೆ, ಚಿತ್ರಗಳಿದ್ದಾವೆ, ವಿವರಣೆ ಜಾಸ್ತಿ ಇದೆ, ತುಂಬ ದೊಡ್ಡ ಪಾಠ ಅಂತ ಅನಿಸುತ್ತೆ. ಬಟ್ ನೇರವಾಗಿ ಅಂಡರ್ಸ್ಟ್ಯಾಂಡಿಂಗ್, ನಾಲೆಜ್, ಮೇಲನೇ ಪ್ರಶ್ನೆಗಳನ್ನು ತೆಗೆಯೋದ್ರಿಂದ ತುಂಬ ಸಿಂಪಲ್ ಆಗಿರುವಂಥ ಇಂಥ ಪ್ರಶ್ನೆಗಳನ್ನು ಮಾತ್ರನೇ 2 ಅಂಕಗಳಿಗೆ ಕೇಳೋದಕ್ಕೆ ಸಾಧ್ಯ. ಸೊ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದು ಕೂಡ ಮೇಲಿನ ಪ್ರಶ್ನೆ ಹಾಗೇನೇ ಇದೆ. 21 ಸೆಂಟಿಮೀಟರ್ ತ್ರಿಜ್ಯ ಇದೆ, 60 ಡಿಗ್ರಿ ಕೇಂದ್ರ ಕೋನ ಇದೆ ಅಥವಾ ತ್ರಿಜ್ಯಾಂತರ ಖಂಡ ಕೋನ ಇದೆ. ಈ ಎರಡೂ ಬೆಲೆಗಳನ್ನು ನಮಗೆ ಕೊಟ್ಟು ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಈ ಜಾಗ ಸೇಮ್ ಅದೇ ಲೆಕ್ಕನೇ ಅಂದ್ಕೊಳ್ಳಿ, ಹೆಚ್ಚು ಕಮ್ಮಿ ಏನು ಬೆಲೆ ಕೂಡ ಚೇಂಜ್ ಇಲ್ಲ. ಸೊ ನೆಕ್ಸ್ಟ್, 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನುಂಟು ಮಾಡಿದೆ. ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಇದು ಒಂದು ಜ ಅಂದರೆ ತ್ರಿಜ್ಯದ 2 ಅಂತ್ಯಬಿಂದುಗಳನ್ನು ನಾವಿಲ್ಲಿ ಸೇರಿಸಿದಾಗ ನಮಗೆ ಒಂದು ಜ ಸಿಗುತ್ತೆ. ಓಕೆ, ಈ ಜ ಇಲ್ಲಿ ಒಂದು ತ್ರಿಜ್ಯಾಂತರ ಖಂಡವನ್ನು, ಸಾರಿ, ವೃತ್ತಖಂಡವನ್ನು ಉಪಯೋಗಿಸ್ತದೆ. ಇದು ತ್ರಿಜ್ಯಾಂತರ ಅಲ್ಲ, ಬರೀ ವೃತ್ತಖಂಡವನ್ನು ತಯಾರು ಮಾಡುತ್ತೆ. ಈ ಜಾಗ ಎಷ್ಟಿದೆ, ನಾನು ಗ್ರೀನಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇದು ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಇದನ್ನು ಕಂಡುಹಿಡಿಯೋದಕ್ಕೆ ಲಾಜಿಕ್ ಏನು ಹಾಕ್ತೀವಿ ಅಂದರೆ, ಮೊದಲು ಫುಲ್ಲು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಫುಲ್ಲು ಕಂಡುಹಿಡ್ಕೊಂಬಿಡೋದು. 21 60 ಉಪಯೋಗಿಸ್ಕೊಂಡು ಫುಲ್ ಸಿಗುತ್ತೆ. ಫುಲ್ ಸಿಕ್ಕಮೇಲೆ ಇವಾಗ ಪಿಂಕ್ ಟ್ರಯಾಂಗಲ್ ಇದೆಯಲ್ವಾ, ಇಲ್ಲಿ ಪಿಂಕ್ ಕಲರ್ದು ಗುಲಾಬಿ ಕಲರ್ ತ್ರಿಭುಜ ಇದೆಯಲ್ಲ, ಇದ್ರ ವಿಸ್ತೀರ್ಣವನ್ನು ಸಪ್ರೇಟ್ ಕಂಡುಹಿಡ್ಕೊಳ್ಳೋದು. ಕಂಡುಹಿಡ್ಕೊಂಡು ಈ ಪೂರ್ತಿ ತ್ರಿಜ್ಯಾಂತರ ವೃತ್ತಖಂಡದಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದು ಬಿಟ್ಟರೆ ನಮಗೆ ಗ್ರೀನ್ ಕಲರಲ್ಲಿರುವಂತಹ ಈ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಫುಲ್ಲು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಈ ರೀತಿ ಫಾರ್ಮುಲಾದಲ್ಲಿ ಕಂಡುಹಿಡ್ಕೊಳ್ಳಿ, ಆಮೇಲೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಾನು ಈ ವಿಡಿಯೋದ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದೆ, ಇಲ್ಲೂ ಕೂಡ ಕೆಲವೊಂದು ತ್ರಿಭುಜಗಳ ಉಪಯೋಗ ಆಗುತ್ತೆ, ಅವುಗಳ ವಿಸ್ತೀರ್ಣಗಳು ನಿಮಗೆ ಗೊತ್ತಿರಬೇಕು ಅಂತ. ಸೊ ಇದು ಸಮಬಾಹು ತ್ರಿಭುಜ ಆಗುತ್ತೆ. ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ನಾವು ಬಳಸಿಕೊಳ್ಳುವಂತಹ ಸೂತ್ರ √3/4 ಇಂಟು ಸೈಡ್ ಸ್ಕ್ವೇರ್, ಎಸ್ ಸ್ಕ್ವೇರ್. ಸೈಡ್ ಅಂದರೆ ಇಲ್ಲಿ 21 ಇದೆ, 21 × 21 × √3/4. ನೋಡಿ, √3 × 21 × 21 ಗುಣಿಸ್ಬಿಟ್ಟು 4 ಭಾಗಿಸಿದ್ರಿ ಅಂದರೆ ಈ ತ್ರಿಭುಜದ ವಿಸ್ತೀರ್ಣ ನಿಮಗೆ ಸಿಗುತ್ತೆ. ಸೊ ತ್ರಿಜ್ಯಾಂತರ ಖಂಡದಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದ್ರೆ ನಿಮಗೆ ಉತ್ತರ ಬರುತ್ತೆ. ಇದು ಕೂಡ ಅತ್ಯಂತ ಸುಲಭವಾದಂತಹ ಪ್ರಶ್ನೆ. ಈ ರೀತಿಯಾದಂಥ ಪ್ರಶ್ನೆಗಳು 2 ಮಾರ್ಕಿಗೆ ಬರ್ತವೆ. ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ಮೇಲೆ ಕೂಡ ಪ್ರಶ್ನೆಗಳು ಹೇಗಿರ್ತವೆ ಅನ್ನೋದನ್ನು ನೋಡೋಣ. ಇಲ್ಲಿ ಇನ್ನೊಂದು ವಿಧವಾದ ಲೆಕ್ಕಗಳನ್ನು ನೋಡೋಣ. ಹಿಂದೆ ಚರ್ಚೆ ಮಾಡಿರುವಂಥ ಕಾನ್ಸೆಪ್ಟ್ಗಳನ್ನು ಉಪಯೋಗಿಸಿ ಮಾಡಿರುವಂತಹ ಲೆಕ್ಕ. ನಾನು ಸ್ಯಾಂಪಲ್ 1 ಲೆಕ್ಕ ತಗೊಂಡಿದ್ದೀನಿ. ಚಿತ್ರದಲ್ಲಿ ABCD 14 ಸೆಂಟಿಮೀಟರ್ ಬಾಹು ಉಳ್ಳ ಚೌಕವಾಗಿದೆ. ಮೊದಲು ಚೌಕ ಆಗಿದೆ ಅಂದ ತಕ್ಷಣ ನಮಗೆ ಚಿತ್ರ ಕಾಣಿಸ್ತಾ ಇದೆ. ABCD ಇದರ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಬಿಡೋಣ. ABCD ಚತುರ್ಭುಜದ ವಿಸ್ತೀರ್ಣ ಬರ್ಕೊಂಬಿಡೋಣ. ABCD
ಚತುರ್ಭುಜದ ವಿಸ್ತೀರ್ಣ. ಇದಕ್ಕೆ ನಾವು ಉಪಯೋಗಿಸಿದಂಥ ಸೂತ್ರ ಬಾಹುವಿನ ಸ್ಕ್ವೇರ್ ಅಲ್ವಾ. ಸರಿ, ಬಾಹು ಕೊಟ್ಟಿದ್ದಾರೆ ನಮಗೆ, ಬಾಹು ಎಷ್ಟಿದೆ 14. ಸೊ 14 ವರ್ಗ ಅಂತ ಹೇಳಿದ್ರೆ 14 × 14, ಸೊ 14 × 14 196. ಸೊ 196 ಚದರ ಈ ಪೂರ್ತಿ ವರ್ಗದ ವಿಸ್ತೀರ್ಣ ಇದೆ, ಇದು ಫುಲ್ಲು. ಸರಿನಾ, ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಇಷ್ಟು ಮಾಡಿಬಿಟ್ರೆ ನಿಮಗೆ ಫಸ್ಟು ಅರ್ಧ ಮಾರ್ಕ್ಸ್ ಸಿಕ್ಬಿಡುತ್ತೆ, ನೀವು ತಲೆ ಕೆಡಿಸ್ಕೊಳ್ಳೋಷ್ಟೇ ಇಲ್ಲ. ನೆಕ್ಸ್ಟು, ಎ ಪಿ ಡಿ ಹಾಗೂ ಎ ಪಿ ಸಿಗಳು ಅರ್ಧ ವೃತ್ತಗಳಾಗಿವೆ, ಅಂದರೆ ಇವೆರಡೂ ಅರ್ಧ ವೃತ್ತ ಇದ್ದಾವೆ. ಅಂದರೆ ಇದ್ರ ಮುಂದಿನ ಭಾಗ ಹಿಂಗಿದೆ, ಅದು ನಮಗೆ ಕಾಣಿಸ್ತಾ ಇಲ್ಲ ಚಿತ್ರದಲ್ಲಿ, ಅವ್ರು ತೋರಿಸಿಲ್ಲ ನಮ್ಗೆ ಬೇಕಾಗಿಲ್ಲ ಅಂತ. ಹಿಂಗಿದಾವೆ ಎರಡು ಸರ್ಕಲ್. ಈಗ ಈ ಎರಡು ವೃತ್ತ ಆದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ. ಈ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಆಮೇಲೆ ನೋಡೋಣ, ಮೊದಲು ಈ ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಯಾಕೆ ಅಂದರೆ ಎರಡೂ ಅರ್ಧ ವೃತ್ತದ ವಿಸ್ತೀರ್ಣಗಳು ಸಿಕ್ಕಿಬಿಟ್ವು ಅಂತ ಹೇಳಿದ್ರೆ ಈ ಪೂರ್ತಿ ಚೌಕದ ವಿಸ್ತೀರ್ಣವನ್ನು ತಗೊಂಡು ಅದರಲ್ಲಿ ಈ ಎರಡೂ ಅರ್ಧ ವೃತ್ತಗಳನ್ನು ಕಳೆದು ಬಿಟ್ವಿ ಅಂದರೆ ನಮಗೆ ಈ ಜಾಗ ಆಟೋಮೆಟಿಕ್ ಆಗಿ ಸಿಕ್ಕೋಗುತ್ತೆ. ಸೊ ಈಗ ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ತ್ರಿಜ್ಯ ಬೇಕು ನಮಗೆ. ಇದು ಈ ತ್ರಿಜ್ಯ ಹೆಂಗೆ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ವರ್ಗದ ಬಾಹುವಿನ ಉದ್ದ 14 cm ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದು 14 cm ಇದ್ದಮೇಲೆ ಇದು ಕೂಡ 14 cm ಇರುತ್ತೆ. ಯಾಕೆ ಅಂದರೆ ಇವೆರಡೂ ಸಮಾಂತರವಾಗಿದ್ದಾವೆ, ಅಷ್ಟೇ ಉದ್ದವನ್ನು ಹೊಂದಿದ್ದಾವೆ. ಸೊ ಆದ್ದರಿಂದ ಇದು 14 ಪೂರ್ತಿ 14 ಇದ್ದಮೇಲೆ ಅದರ ಅರ್ಧ ಎಷ್ಟಾಗುತ್ತೆ ಅಂದರೆ 7 ಆಗುತ್ತೆ. ಈ 7 ಈ ಅರ್ಧ ವೃತ್ತದ ತ್ರಿಜ್ಯ. ಸೊ ಹೆಂಗೋ ಮಾಡಿಬಿಟ್ಟು ತ್ರಿಜ್ಯವನ್ನು ಕಂಡ್ಕೊಂಡ್ಬಿಟ್ವಿ, ತ್ರಿಜ್ಯ 7 cm ಅಲ್ವಾ. ಈ ತ್ರಿಜ್ಯವನ್ನು ಕಂಡ್ಕೊಂಡ್ಮೇಲೆ ಇದು 7 ಇದ್ಮೇಲೆ ಇದು 7 ಇರುತ್ತೆ. ಇಲ್ಲಿ ಲಂಬ ಇರೋದ್ರಿಂದ ಈ ಕೋನ 90 ಡಿಗ್ರಿ ಆಗುತ್ತೆ. ನೋಡಿ, ಮತ್ತೆ ಸುತ್ತಿ ಬಳಸಿ ನಾವು ಅಲ್ಲಿಗೆ ಬಂದ್ವಿ. ಇದು ಯಾವ ಕೇಸ್ ಆಯ್ತು ಹೇಳಿ? ಚತುರ್ಥಕ. ವೆರಿ ಗುಡ್. ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಹಿಂದಿನ ಲೆಕ್ಕ ಮಾಡಿದ್ವಿ ನಾವು ಈ ಥರದ್ದು. ಚತುರ್ಥಕದ ವಿಸ್ತೀರ್ಣದಲ್ಲಿ ಕೋನ 90 ಡಿಗ್ರಿ, ತ್ರಿಜ್ಯ 7 cm, ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಓಕೆ, ಸೊ ಒಂದು ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿದ್ವಿ ಅಂದರೆ ಅದನ್ನೇ 4 ಗುಣಿಸ್ಬಿಡಿ. ಇಲ್ಲೊಂದಿದೆ, 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 ಇಲ್ಲೊಂದಿದೆ. ಸೊ ಪ್ರಾಕ್ಟಿಕಲಿ ಮಾಡೇ ನೋಡ್ಬಿಡೋಣವಾ ಇದನ್ನೊಂದನ್ನು. ಗುಡ್, ಮಾಡಿಬಿಡೋಣ. ಹಾಗಾದರೆ ಮೊದಲು ಚತುರ್ಥಕದ ವಿಸ್ತೀರ್ಣ ಈಜ್ ಈಕ್ವಲ್ ಟು 90/360 ಅಲ್ವಾ, ಪೈ ಆರ್ ಸ್ಕ್ವೇರ್. ಸೊ 00 ಕ್ಯಾನ್ಸಲ್ ಆಯಿತು, 9 × 9 = 36, 1/4. ಪೈ ಅಂದರೆ 22/6 ಅಂದರೆ ತ್ರಿಜ್ಯ. ತ್ರಿಜ್ಯ 7 cm ಇದೆ, 7 × 7. ಓಕೆ, ಈಗ ನಾವು ಸಿಂಪ್ಲಿಫೈ ಮಾಡ್ತೀವಿ. 7 ಕ್ಯಾನ್ಸಲ್ ಆಗುತ್ತೆ, 22 / 7 ನಾನು ಗುಣಿಸ್ಬೇಕು, 4 ಭಾಗಿಸ್ಬೇಕು. ಸದ್ಯಕ್ಕೆ ಹಾಗೆ ಬರ್ಕೊಳ್ಳೋಣ. ಇದು ನಮ್ಮ ಚತುರ್ಥಕದ ವಿಸ್ತೀರ್ಣ. ಇಂಥ 4 ಚತುರ್ಥಕಗಳು ನಮ್ಮ ಹತ್ರ ಇದ್ದಾವೆ ಅಲ್ವಾ. ಹಂಗಾರೆ 4 ಈ ಒಂದು ವಿಸ್ತೀರ್ಣವನ್ನು ಗುಣಿಸ್ಬೇಕು. ಎಡಗಡೆ 4 ಗುಣಿಸಿದ್ರೆ ಬಲಗಡೆನೂ 4 ಗುಣಿಸ್ಬೇಕು. ಆಗ ಈ 4 ಈ 4 ಕ್ಯಾನ್ಸಲ್ ಆಗುತ್ತೆ, ನಮ್ಮ ಹತ್ರ ಬರೀ 22 × 7 ಮಾತ್ರ ಉಳಿತದೆ. ಸೊ ಒಂದು ಕಡೆ 22 ಮತ್ತೆ ನಾವು 7 ಗುಣಿಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. 7 × 2 = 14, 7 × 2 = 14, 15, 154 ಚದರ ಬಂತು. ಈ 154 ಚದರ ಅನ್ನೋದು ಈ 4 ಚತುರ್ಥಕಗಳ ವಿಸ್ತೀರ್ಣ. ಸೊ ಈ 4 ಚತುರ್ಥಕಗಳು ಎಲ್ಲಿದ್ದಾವೆ? ವರ್ಗದಲ್ಲಿದ್ದಾವೆ. ವರ್ಗದಲ್ಲಿ ಇನ್ನೇನಿದೆ? ಶೇಡೆಡ್ ಪೋರ್ಷನ್, ಬಣ್ಣ ಹಾಕಿರೋ ಜಾಗ ಇದೆ, ಅದು ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಏನು ಮಾಡೋಣ ಅಂದರೆ ವರ್ಗದ ವಿಸ್ತೀರ್ಣ ಮೊದಲು ಬರ್ಕೊಳ್ಳೋಣ, 196 ಚದರ. ಹಾಗೆ ಆ 4 ಚತುರ್ಥಕಗಳ ವಿಸ್ತೀರ್ಣವನ್ನು ಬರ್ಕೊಳ್ಳೋಣ, ಅದು 154 ಅಲ್ವಾ. ಸೊ ಈ ವರ್ಗದ ವಿಸ್ತೀರ್ಣದಲ್ಲಿ 4 ಚತುರ್ಥಕಗಳ ವಿಸ್ತೀರ್ಣವನ್ನು ನಾವು ಕಳೆದ್ವಿ ಅಂದರೆ 6×4 ಹೋದರೆ 2, 9×5 ಹೋದರೆ 4. ಸೊ 42 ಚದರ ನಮ್ಗೆ ಸಿಕ್ತು.
ಸೊ ಈ 42 ಚದರ ಸೆಂಟಿಮೀಟರ್ ಅಥವಾ ಚದರ ಮೀಟರ್, ಇಲ್ಲಿ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಚದರ ಸೆಂಟಿಮೀಟರ್ ಇದೆ. ಸೊ ಈ ಚದರ ಸೆಂಟಿಮೀಟರ್ ಅನ್ನುವಂಥದ್ದೇ ನಮ್ಮ ಉತ್ತರ. ಈ ರೀತಿ ಲೆಕ್ಕಗಳನ್ನು ಮಾಡಬೇಕು. ತುಂಬ ಸುಲಭವಾದ ಲೆಕ್ಕಗಳು, ಟೆನ್ಷನ್ ತಗೋಬೇಡಿ. ಅತ್ಯಂತ ಸುಲಭವಾಗಿರುವಂಥ ಲೆಕ್ಕಗಳನ್ನು ಮಾತ್ರನೇ ನೀವು ಪ್ರಾಕ್ಟೀಸ್ ಮಾಡಿ. ಮೋರ್ ಓವರ್ ಇದರಲ್ಲಿ ನಾವು ನಮ್ಮಿಂದ ತುಂಬ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬರದೇ ಇರಬಹುದು, ಅಥವಾ ಬಂದ್ರೂ ಕೂಡ ತುಂಬ ಸಿಂಪಲ್ ಆಗಿರೋದು ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ನಾನು ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗೆ ಇವಾಗ ನಿಮ್ಮ ಜೊತೆ ಚರ್ಚೆ ಮಾಡಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ನೆಕ್ಸ್ಟ್ ಅಪ್ಡೇಟನ್ನು ತಕ್ಷಣ ತಗೊಳ್ಳೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.